मनुज जन्मदा परम कर्तव्य, ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಮಾಡಬೇಕಾದ ಕೆಲಸ. ನಿಮಗೆ ಗೊತ್ತಿರಬೇಕು, ಕೆಲಸ ಬೇರೆ ಕರ್ತವ್ಯ ಬೇರೆ. ಕೆಲಸ ಮಾಡಬಹುದು ಬಿಡಬಹುದು, ಕರ್ತವ್ಯ ಮಾಡಲೇಬೇಕು. ಅದು ಮಾಡದಿದ್ದ ದಂಡಕ್ಕೆ ನಾವು ಭಾಗಿಗಳಾಗ್ತೇವೆ ಅನ್ನೋದು ಗೊತ್ತಿರಬೇಕು. ಮಹಾನುಭಾವರು ನಮ್ಮಲ್ಲಿ ಚೇಷ್ಟೆ ಅದ, ಕರ್ಮ ಅದ, ಕರ್ತವ್ಯ ಅಂತ ಭಗವಂತ ಭಗವದ್ಗೀತೆಯಲ್ಲಿ ನಾನಾ ಪ್ರಕಾರವಾಗಿ ಕರ್ಮದ ವರ್ಣನೆಯನ್ನು ಮಾಡಿದ್ದಾನೆ. ಯಾವುದಕ್ಕೆ ಪುಣ್ಯ ಪಾಪ ಆಗುವುದಿಲ್ಲ ಅದು ಚೇಷ್ಟೆ ಅದ, ಕರ್ಮನೂ ಅಲ್ಲದು. ಎಲ್ಲಿ ಪುಣ್ಯ ಪಾಪ ಆಗುತ್ತದೆ ಅದಕ್ಕೆ ನಾವು ಕರ್ಮ ಅಂತೀವಿ, ಎಲ್ಲಿ ಮನುಷ್ಯನ ಮುಕ್ತಿ ಸಿಗುತ್ತದೆ ಅದಕ್ಕೆ ಕರ್ತವ್ಯ ಅಂತೀವಿ. ಬಹಳ ಜನ ಚೇಷ್ಟೆ ಮಾಡ್ತಾರೆ, ಅದಕ್ಕೆ ಪುಣ್ಯನೂ ಇಲ್ಲ ಪಾಪನೂ ಇಲ್ಲ. ಉಣ್ತೇವಿ ತಿಂತೇವಿ ಹೋಗ್ತೇವಿ ಮಾತಾಡ್ತೇವೆ, ಅದಕ್ಕೇನಿಲ್ಲ. ನೀವು ಉಂಡ್ರೆ ಏನು ನಿಮ್ಗೆ ಪುಣ್ಯ ಬರಂಗಿಲ್ಲ, ಬಿಟ್ಟರೆ ಏನು ಪಾಪ ಬರಂಗಿಲ್ಲ. ಮುಂಜಾನೆ ಸಾಯಂಕಾಲದಾಗ ಮಾತಾಡ್ತೇವೆ, ಯಾವುದು ಪುಣ್ಯ ಪಾಪ ಬರಲದ ಕೆಲಸಕ್ಕೆ ಬಾರದ್ದು ಮಾತು ಮಾತಾಡ್ತೇವೆ. ಅದಕ್ಕೆ ಮನುಷ್ಯನಿಗೆ ಚೇಷ್ಟೆ ಬೇರೆ, ಕರ್ಮ ಬೇರೆ, ಕರ್ತವ್ಯ ಬೇರೆ. ಮನುಷ್ಯ ಕರ್ತವ್ಯವನ್ನು ಮಾಡದೆ ಹೋದ ಅಂತ ಕೇಳಿದರೆ ಆತನು ದಂಡ ಭಾಗಿ ಆಗ್ತಾನೆ ಅನ್ನೋದು ನಿಮಗೆ ಗೊತ್ತಿರಬೇಕು. ವೇರ್ ದೇರ್ ಇಸ್ ರೈಟ್ ದೇರ್ ಇಸ್ ಡ್ಯೂಟಿ. ಎಲ್ಲಿ ಮನುಷ್ಯನಿಗೆ ಅಧಿಕಾರ ಅದ ಅಲ್ಲಿ ಕರ್ತವ್ಯರು ಕೂಡ ಅದ ಅನ್ನುವಂತಹದ್ದನ್ನು ನಾವು ಮರೆಯಬಾರದು. ನಾವೆಲ್ಲರೂ ಅಂತೀವಿ, ಯಾರಿಗೆ ಕೇಳಿದ್ರು ನೀ ಯಾರು ಅಂತ ಕೇಳಿದ್ರು ನಾನು ಮಾನವ ಅಂತೀವಿ. ಮನುಷ್ಯ ಅನ್ನೋ ಶಬ್ದನೇ ಗೊತ್ತಿಲ್ಲ, ಆಮೇಲೆ ಮುಂದಿನ ಕರ್ತವ್ಯ ವಿಚಾರ ಮಾಡೋದು. ನಾವು ಮನುಷ್ಯರು ಹೌದನೋ ಅಲ್ಲೋ, ಮನುಷ್ಯ ಅಂತನೇ ಯಾರಿಗೆ ಕರಿಬೇಕು, ಮನುಷ್ಯನ ಜನ್ಮದ ಬೆಲೆ ಏನು, ಕರ್ತವ್ಯ ಏನು, ಫಲ ಏನು, ಇಷ್ಟು ಒಂದು ವಿಷಯದ ಬರೋದು ವಿಷಯ ಅದ. ಇದು ಮೊದಲು ಮನುಷ್ಯ ಅಂತ ಯಾರಿಗನ್ಬೇಕು ಅನ್ನೋದು ವಿಚಾರ ಮಾಡಿದೇವಿ ಅಂದ್ರೆ ಆ ಮನುಷ್ಯ ಜನ್ಮದ ಬೆಲೆ ಏನು ಅನ್ನೋದು ಗೊತ್ತಾಗ್ತದೆ. ಮನುಷ್ಯ ಜನ್ಮನ ಬೆಲೆ ಗೊತ್ತಾಯಿತು ಅಂದ್ರೆ ಅವನ ಕರ್ತವ್ಯ ಕಡೆ ಅವನಪ್ಪ ಪ್ರವೃತ್ತ ಆಗ್ತಾನೆ. ಯಾವ ಮನುಷ್ಯನಿಗೆ ಮನುಷ್ಯ ಅನ್ನೋದೇ ಗೊತ್ತಿಲ್ಲ. ಬಹಳ ಸುಂದರವಾದ ಶಬ್ದಗಳಲ್ಲಿ ಅದಾವ, ಮನುಜ ಇದೇ ಶಬ್ದದ ಜ ಅಂದ್ರೆ ಹುಟ್ಟುವದ, ಜನನ ಅಂತ ಹುಟ್ಟುವದ, ಮನೋರ್ಜಾತಃ ಮನುಷ್ಯ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಚತುರ್ಮುಖನಾದ ಬ್ರಹ್ಮನಿಂದ ಮೊಟ್ಟ ಮೊದಲ ಸಂಕಲ್ಪದ ಉತ್ಪತ್ತಿ ಆಗಿರ್ತಕ್ಕಂಥವನು ಮನು ಅನ್ನತಕ್ಕಂಥ ಒಬ್ಬ ಮಹಾಪುರುಷ. ಅವನ ವಂಶಜರಾಗಿ ಬಂದವರೆಲ್ಲರೂ ಮನುಜರು ಅಂತ ನಮ್ಮಲ್ಲಿ ಕರಿತೇವೆ. ನಮ್ಮ ಶಾಸ್ತ್ರದಲ್ಲಿ ಅರ್ಥಾತ್ ಮನುಷ್ಯರಿಗೆ ಏನ್ ಕರೆದರು ಅಂತ ಕೇಳಿದ್ರೆ ವಯಂ ಅಮೃತಶ ಪುತ್ರಾಹ, ನಾವೆಲ್ಲ ಅಮೃತದ ಮಕ್ಕಳು, ನಾವೆಲ್ಲರೂ ಭಗವಂತನ ಮಕ್ಕಳು ಅಂತಕ್ಕಂಥ ಕಲ್ಪನೆ ನಮ್ಮಲ್ಲಿ ಇದ್ರೆ ಪಾಶ್ಚಾತ್ಯರ ಡಾರ್ವಿನ್ ಸಿದ್ಧಾಂತದಲ್ಲಿ ನಾವೆಲ್ಲರೂ ಮಂಗ್ಯಾನ ಮಕ್ಕಳು ಅಂತ ಹೇಳ್ತಾರೆ. ಮಂಗ್ಯಾನ ಮಕ್ಕಳು ಅಂತ ಡಾರ್ವಿನ್ ಸಿದ್ಧಾಂತದಿಂದ ನಮಗೆ ಯಾರಿಗಾರು ಮಂಗ್ಯನ ಮಗ ಅಂದ್ರೆ ಬಹಳ ಸಿಟ್ಟು ಬರ್ತದೆ. ಪರಂತು ಆ ಸಿದ್ಧಾಂತ ಡಾರ್ವಿನ್ ವಿಕಾಸವಾದ ಸಿದ್ಧಾಂತದಿಂದ ಮಂಗ್ಯನ ಮಕ್ಕಳು ಅಂದ್ರೆ ನಮ್ಮ ವೇದಗಳು ಶಾಸ್ತ್ರಗಳು ಮಹಾನುಭಾವರು ಎಲ್ಲರೂ ನಮ್ಮಲ್ಲಿ ಸಿದ್ಧಾಂತ ಏನದ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಅಮೃತದ ಮಕ್ಕಳು, ಪರಮಾತ್ಮನ ಮಕ್ಕಳು, ನಾವೆಲ್ಲ ಭಗವಂತನ ಮಕ್ಕಳು ಅಂತ ನಮ್ಮ ಶಾಸ್ತ್ರದಲ್ಲಿ ಅದ. ಅಲ್ಲಿಂದನೇ ನಾವೆಲ್ಲನೂ ಕೂಡ ಬಂದಿದ್ದೀವಿ. ಇನ್ನೊಂದು ಅರ್ಥ ಹೋದ್ರೆ ಮನುಷ್ಯ ಅಂತ ಯಾರಿಗೆ ಕರಿಬೇಕು? ಮನಸ ಶಿವ್ಯತೆ ಇತಿ ಮನುಷ್ಯ. ಯಾವನು ವಿಚಾರವನ್ನ ಮಾಡಿ ಕರ್ತವ್ಯ ಮಾಡ್ತಾನೆ, ಯಾವ ಮನುಷ್ಯನಲ್ಲಿ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡು ಕರ್ತವ್ಯ ಮಾಡ್ತಾನೆ, ಮನಸ್ಸಿಗೆ ಬಂದಂಗ ಮಾಡಂಗಿಲ್ಲ, ಮನಸ್ಸಿಗೆ ಬಂದಂತೂ ನಡೆಯದಿರಿ ಅಂತ ಮಹಾತ್ಮ ಹೇಳ್ತಾರೆ.
ಮನಸ್ಸೆ ಸಮಸ್ತಕ್ಕೂ ದುಃಖಕ್ಕೂ ಕಾರಣ ಅಂತ ಎಲ್ಲವೂ ಹೇಳುವುದರಿಂದ ಯಾವ ಮನುಷ್ಯ ಮನಸ್ಸಿನಲ್ಲಿ ಯಾವುದು ಶಾಸ್ತ್ರಾನುಸಾರವಾಗಿ ನಡೀತಾನೆ ಅವನಿಗೆ ಮನುಷ್ಯ ಅಂತ ಕರಿಬೇಕು ಅಂತ ರಾಮಾನುಜರು ಬಹಳ ಸುಂದರವಾದ ಒಂದು ವ್ಯಾಖ್ಯಾನವನ್ನು ಮಾಡಿದರು. ಮನುಷ್ಯ ಅಂತ ಯಾರಿಗೆ ಕರಿಬೇಕು ಅಂತ ಕೇಳಿದ್ರೆ ಶಾಸ್ತ್ರಾಧಿಕಾರವಾನ್ ಏವ ಮನುಷ್ಯ ಒಂದು ಡೆಫಿನೇಷನ್ ಮಾಡಿದರು. ಧರ್ಮಶಾಸ್ತ್ರಗಳನ್ನ ನೀತಿ ಶಾಸ್ತ್ರಗಳನ್ನ ಅನುಸಾರವಾಗಿ ನಡೆಯತಕ್ಕಂಥವನಿಗೆ ಮನುಷ್ಯ. ಮಾನಂ ವಹತಿ ಇತಿ ಮಾನವ. ಮಾನವ ಅಂದ್ರೆ ಏನ್ರಿ? ಮಾನ ಅಂದ್ರೆ ಪ್ರಮಾಣ. ಪ್ರಮಾಣ ಏನು? ಶಾಸ್ತ್ರ. ಹಾಗ ನಮ್ಮ ಸಂವಿಧಾನದಲ್ಲಿ ಕೋರ್ಟಿಗೆ ಹೋದ್ರಿ ಅಂದ್ರೆ ಸಂವಿಧಾನ ಪ್ರಮಾಣದ. ಯಾಕೆ ಹೇಳ್ತೀವಿ ಅಂದ್ರೆ ನಾ ಮನಸ್ಸಿಗೆ ಬಂದ ಹೇಳ್ತೇವೆ ಕೇಳಂಗಿಲ್ಲ ಜಡ್ಜ್ ಸಾಹೇಬರು. ಏನು ಪ್ರಮಾಣದ ಅಂತ ಕೇಳ್ತಾರೆ ಅವರು. ನೀವು ಕೋಟೇಶನ್ ಕೊಡಬೇಕು, ಸಂವಿಧಾನದ ನೀವೆಲ್ಲ ಕೊಟ್ರಿ ಅಂದ್ರೆ ಒಪ್ತಾರ ಅವರು. ಹಾಗ ಮನುಷ್ಯ ಅಂತ ಯಾರಿಗೆ ಕರಿಬೇಕು ಅಂತ ಕೇಳಿದ್ರೆ ಯಾವ ನೀತಿ ಶಾಸ್ತ್ರವನ್ನ ಧರ್ಮಶಾಸ್ತ್ರವನ್ನ ಅಧ್ಯಾತ್ಮ ಶಾಸ್ತ್ರವನ್ನ ಒಪ್ಪುತ್ತಾನೆ, ಅದರಂಗ ಹೇಳಿದ ನೀತಿಯಿಂದ ನಡೀತಾನೆ ಅವನಿಗೆ ಮನುಷ್ಯ ಅಂತ ಕರಿಬೇಕೇ ವಿನಃ ಮನಸ್ಸಿಗೆ ಬಂದಂಗ ನಡೆಯವನಿಗೆ ಮನುಷ್ಯ ಅಂತ ಕರೆಯುವುದಿಲ್ಲ. ಅಧಿಕಾರ ಅದ, ನೀತಿ ಅದ, ರೀತಿ ಅದ, ಶಾಸ್ತ್ರ ಅದ, ಅದನ್ನ ಒಪ್ಪಿಕೊಂಡು ನಡೆಯಬೇಕು. ಅದನ್ನ ಒಪ್ಪಿಕೊಂಡು ನಡೆಯದೇ ಹೋದೇವೆ ಅಂತ ಕೇಳಿದ್ರೆ ನಮ್ಮ ಜೀವನದಲ್ಲಿ ಅನಂತ ದುಃಖಗಳು ಬರ್ತಾವ. ನಿಯಮಿಲ್ಲೇ ಮನುಷ್ಯನಿಗೆ ಅದಾವ ನಿಯಮ. ಬಹಳ ಮಂದಿ ಕೇಳ್ತಾರೆ ಏನ್ರಿ ಸ್ವಾಮಿಗಳ ನಾವು ಇಪ್ಪತ್ತು ಇಪ್ಪತ್ತೊಂದು ಶತಮಾನದಲ್ಲಿ ಬಂದೇವಿ, ಯಾರು ಗ್ರಾಜ್ಯುವೇಟ್ ಇದ್ದೇವಿ, ನೀವಿನ್ನು ಹಂಗಿರ್ಬೇಕು ಹೆಂಗಿರ್ಬೇಕು ಇವತ್ತು ಅದು ಮಾಡ್ ಇದು ಮಾಡ್ಬೇಕಂತ ಹೇಳ್ತಿರಲ್ಲ. ಈಗ ಮನುಷ್ಯ ಏನಪ್ಪಾ ಅಂತ ಕೇಳ ಹೆಂಗದು ಕಾವೋ ಪೇವ ಮೋಜ ಉಡಾವು ಆರಾಮ್ಸೆ ಉಂಟಿಲ್ಲ. ಆ ನಿಯಮಗಳ ಬದ್ಧತನಾಗಿರಬಾರದು ಅಂತಾನೆ. ನಿಯಮ ಪಾಲಿಸುವವನಿಗೆ ಮನುಷ್ಯ ಅಂತಾರ. ನಾ ನಿಮ್ಗೊಂದು ಕೇಳ್ತೀನಿ, ಲಗಾಮ್ ಕಚ್ಚಿಗಿರ್ತಾವೇನು ಕುದುರೆಗಿರ್ತಾವ? ಲಗಾಮ್ ಇದ್ದುದಕ್ಕೆ ನಾವು ಕುದುರೆ ಅಂತೇವೆ. ಲಗಾಮ್ ಹೋಯ್ತು ಅಂದ್ರೆ ಅದಕ್ಕೆ ಕಟ್ಟೆ ಅಂತೀವಿ. ಲಗಾಮ್ ಹಾಕಿದ್ರೆ ಕುದುರೆ ಅಂತೇವೆ, ಲಗಾಮ್ ತೆಗೆದ್ರೆ ಕತ್ತೆ ಅಂತೇವಿ. ಹಂಗ ನಿಯಮದೊಳಗೆ ಶಾಸ್ತ್ರ ಧರ್ಮ ಗುರು ನಿಯಮ ಧರ್ಮ ನಿಯಮದೊಳಗೆ ಇದ್ರೆ ನಿಮಗೆ ಮನುಷ್ಯ ಅಂತೇವಿ. ನಿಯಮ ಬಿಟ್ಟಿ ಅಂದ್ರೆ ನೀವು ಮನುಷ್ಯ ಅಲ್ಲ, ಪುಚ್ಛ ವಿಷಾಣಹೀನ ದ್ವಿಪಾದ ಪಶು, ಬಾಲು ಕೋಡು ಇಲ್ಲದ ಎರಡು ಕಾಲಿನ ದನ. ಶಾಸ್ತ್ರ ಹೇಳಿದ್ರು ಎರಡು ಕಾಲಿನ ದನ ಅಂತ ಕರೆದ್ರೆ ಮನುಷ್ಯ ಅಂತ ಕರಿಬಾರ್ದು. ಬಹುಶಃ ನಾವು ಬಜಾರ್ದಾಗ ಹೋದ್ರೆ ನಿಮ್ಗೆ ಎಲ್ಲ ನಿಯಮದ, ನೀವು ಗಾಡಿ ತಗೊಂಡು ಹೊರಗೆ ಹೋದ್ರೆ ನಿಮ್ ನಿಯಮದ, ರೋಡ್ ಬಲಕ್ ಮಾಡ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗ್ತದ ಸಾಯ್ತೀರಿ, ನಾಳೆ ಪೊಲೀಸರು ನೋಡಿ ಹಿಡಿತಾರ ನಿಮ್ಗ. ಯಾಕೆ ನಿಯಮ, ಆ ನಿಯಮದಿಂದ ನಡೆದ್ರೆ ನೀವು ಸುಖಿಯಾಗಿರ್ತಿ, ಇನ್ನೊಬ್ರು ಸುಖಿಯಾಗಿರ್ತಾರೆ. ಬಹುಶಃ ಅಕಸ್ಮಾತ್ ನಿಮ್ಗೆ ಎಲ್ಲರೇ ಒಂದಕ್ ಬಂದು ಅಂತ ತಿಳ್ಕೊರಿ, ನೀವು ಎಲ್ಲರೂ ಕುಂದ್ರಕ್ ಬರಂಗಿಲ್ಲ. ನಿನಗೆ ಮುತ್ತಾರಿ ಕಟ್ಟಾರ ಅವರು ಇಲ್ಲೇ ಮಾಡ್ಬೇಕಂತ, ನೀ ಅಲ್ಲೇ ಮಾಡ್ಬೇಕು. ನಿನ್ ಎರಡಕ್ಕೆ ಬಂದ್ರೆ ಎಲ್ಲಿ ಮಾಡ್ಬೇಕಂತ ಮಾಡ್ಯಾರ ಅಲ್ಲೇ ಮಾಡ್ಬೇಕು. ಆ ನಿಯಮ ಬಿಟ್ಟು ನಿನ್ನ ಮನುಷ್ಯ ಬಂದಂಗೆ ಮಾಡಿದೆ ಅಂತ ಹೇಳಿ ನಿನ್ನ ಮನುಷ್ಯ ಅನ್ನಂಗೆ ಪೊಲೀಸರು ಬಂದು ಇದನ್ನ ಕರ್ಕೊಂಡು ಹೋಗ್ತಾರ. ಪರಂತು ಅದೇ ದನಕ್ಕ ಚರಣ ವಿಶ್ವೇಶ್ವರ ಗೂಳಿ ದಾರ ನಡೆದಿತ್ತು, ಸಿ ಎಂ ಪಿ ಎಂ ಬಂದ್ರು ಅದ್ರ ಬಾಜುಕ್ ಹೋಗಂದ್ರ ಯಾವ ಯಾಕೆ ಬರ್ಲಕ್ಕ ನಿಂತಲ್ಲೇ ಮಾಡ್ತವ್ ಬೇಕಾದ್ರೆ ಬಂದ್ ನನ್ ಮುಂದೆ ನಿಯಮ ನಡೆ ನಿಮ್ ಪಿ ಎಂ ಇಲ್ಲ ಸಿ ಎಂ ಇಲ್ಲ ಅಂತ. ಯಾಕಂದ್ರೆ ನಿಯಮನೇ ಮಾಡಿಲ್ಲ ಅವ್ರು, ದನಕ್ಕೆ ನಿಯಮನೇ ಇಲ್ಲ. ಅದು ಎಲ್ಲಿ ಬರ್ತದ ಒಂದಕ್ಕೆ ಅಲ್ಲಿ ಒಂದಕ್ಕೆ ಮಾಡ್ತದ, ಎಲ್ಲಿ ಎರಡಕ್ಕೆ ಬರ್ತದ ಅಲ್ಲಿ ಎರಡಕ್ಕೆ ಮಾಡ್ತದ. ಯಾ ಪೊಲೀಸ್ ಆಪ್ತನು ಅವ್ರ ಆಪ್ತನು ಏನು ಮಾಡಕ್ ಸಾಧ್ಯ ಇಲ್ಲ. ಯಾ ಪಿ ಎಂ ಸಿ ಎಂ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕೆ ನಿಯಮ ಅದಕ್ಕೆ ಮಾಡಿಲ್ಲ, ದನಗಳಿಗೆ ನಿಯಮ ಇಲ್ಲ. ಅಕಸ್ಮಾತ್ ನೀ ಏನಾರ ಗಡಬಡ ಮಾಡ್ತ ಅಂದ್ರ ನಿನಗೆ ಪೊಲೀಸರ ಆತಿಥ್ಯ ಸಿಗ್ತವ, ಬದುಕಿ ಸಿಗ್ತವ. ಯಾಕೆ ತಮ್ಮ ನಿಯಮಗಳೆಲ್ಲವೂ ಮನುಷ್ಯನಿಗೆ ಅದಾವೆ. ಆ ನಿಯಮಗಳನ್ನು ಬಿಟ್ಟು ನಡೆದಿ ಅಂತ ಕೇಳಿದ್ರೆ ಶಿಕ್ಷಕ ನೀವು ಒಳಗಾಗ್ತೀವಿ ಅಂತ ಹೆಂಗ ಶಾಸ್ತ್ರಗಳು ಹೇಳ್ತಾವೆ. ಅದರಂತೆ ಧರ್ಮದ ಒಂದು ನಿಯಮಗಳು ಮನುಷ್ಯನಿಗೆ ಅದಾವ, ನೀತಿ ಶಾಸ್ತ್ರದ ನಿಯಮಗಳು ಮನುಷ್ಯನಿಗೆ ಅದಾವ. ಅವನ್ನೆಲ್ಲಾನು ಕೂಡ ಪರಂಪರೆಯನ್ನ ನೀತಿಗಳನ್ನ ಧರ್ಮವನ್ನ ಬಿಟ್ಟು ನಡೀತಾನ ಅಂತ ಕೇಳಿದ್ರ ನಮ್ಮ ರಾಮಾನುಜಾಚಾರ ಅಂತಾರ ಅವನಿಗೆ ಮನುಷ್ಯ ಅಂತ ಕರಿಬಾರ್ದು. ಶಾಸ್ತ್ರ ಅಧಿಕಾರವಾನ್ ಏವ ಮನುಷ್ಯ, ಯಾವನು ಶಾಸ್ತ್ರ ಹೇಳಿದನ್ನ ನಡ್ಯಾಕ ಯೋಗ್ಯ ಅದಾನ ಅವನಿಗೆ ಮನುಷ್ಯ ಅಂತ ಕರಿಬೇಕು. ವಿನ ಉಳಿದವ್ರಿಗೆ ಮನುಷ್ಯ ಅಂತ ಕರಿಬಾರ್ದು. ಲಾಂಡ ಗಾರ್ಧಾಣ ಮರಾಠಿಯೊಳಗೆ ತೇ ಮರ್ತ್ಯ ಲೋಕೆ ಭೂಭಾರ ಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಸಂಸ್ಕೃತದಲ್ಲಿ. ಆ ಮನುಷ್ಯ
ನಿಯಮಗಳನ್ನ ಶಾಸ್ತ್ರಗಳನ್ನ ನೀತಿಗಳನ್ನ ಮೀರಿ ನಡೆದಂತ ಮನುಷ್ಯ ಭೂಮಿಗೆ ಬಾರ ಆಗೇನೆ ಮನುಷ್ಯ ರೂಪದಲ್ಲಿ ಅವ ಒಂದು ಪ್ರಾಣಿ ಅದಾನ ಅಂತ ಸಂಸ್ಕೃತದಲ್ಲಿ ಕೂಡ ಮಹಾನುಭಾವರು ಹೇಳಿರುವುದರಿಂದ ಮನುಷ್ಯ ಅಂತ ಯಾರಿಗೆ ಕರಿಬೇಕು ಅಂದ್ರೆ ಸಮಸ್ತ ಧರ್ಮ ನೀತಿ ಶಾಸ್ತ್ರಗಳನ್ನ ಅನುಸಾರವಾಗಿ ತನ್ನ ಜೀವನದಲ್ಲಿ ಆಚರಿಸತಕ್ಕಂಥ ವ್ಯಕ್ತಿಗೆ ಮನುಷ್ಯ ಅಂತ ಕರಿಬೇಕು. ಒಂದು ವೇಳೆ ನಾವು ನಮ್ಮ ನೋಡ್ಕೋಬೇಕು ನಾ ಮನುಷ್ಯ ಇದ್ದೀನೇ ಇಲ್ಲ ಅಂತ. ಯಾಕೆ ಬಹಳ ಎಲ್ಲರ ಅಪೇಕ್ಷೆ ಅದ ನಾ ಮನುಷ್ಯ ಅಂತ. ನಿಮ್ಗೆ ಯಾರಿಗೆ ಕೇಳಿದ್ರೆ ಅಕಸ್ಮಾತ್ ನಾ ಯಾರಿಗೆ ಏ ಕತ್ತಿ ಈ ಕಡೆ ಬಾ ಅಂದ್ರೆ ಯಾಕೋ ಸ್ವಾಮಿ ಅಂತೀರಿ, ಏ ದನ ಈ ಕಡೆ ಬಾ, ಏ ಮಂಗ್ಯ ಈ ಕಡೆ ಬಾ ಅಂತ ಕರೆದ್ರೆ ನೀವು ಬಹಳ ಅಪಮಾನ ಅನಿಸ್ತು. ಏ ನನ್ನ ಮಂಗ್ಯ ಅಂತೀರಿ ಎಂದು ಸ್ವಾಮಿಗಳು, ನಾ ಮನುಷ್ಯ ಇದ್ದೀನಿ. ನನ್ನ ದನ ಅಂತೀರಿ ಎಂದು ಸ್ವಾಮಿಗಳು, ನಾ ಮನುಷ್ಯ ಇದ್ದೀನಿ. ನನ್ನ ಕತ್ತಿ ಅಂತೀರಿ ಸ್ವಾಮಿಗಳು, ನನ್ನ ಪಿ ಎಚ್ ಡಿ ಆಗ್ಯದ. ಅಲ್ಲಪ್ಪ ನಿನಗೆಲ್ಲ ಆಗ್ಯದ, ನೀ ಪಿ ಎಚ್ ಡಿ ಆದವ್ರಿ ಮನುಷ್ಯ ಆಗಬೇಕು ಅಂತ ಏನೇನಿಲ್ಲ. ಅದಕ್ಕೆ ಮನುಷ್ಯ ಅಂತ ಯಾರಿಗೆ ಕರಿಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ. ಮಹಾನುಭಾವರು ಹೇಳ್ತಾರ, ಯಾಕಂದ್ರೆ ಮನುಷ್ಯ ಜೀವನದೊಳಗೆ ಮನುಷ್ಯನಾಗಿ ನಡೆಯುವುದು ಬಲು ಕಡಿಮೆ. ತಿಳ್ಕೋರಿ, ಮನುಷ್ಯರು ಮನುಷ್ಯರಾಗಿ ಇರುವುದು ಬಹಳ ಕಡಿಮೆ. ಕತ್ತಿ ಸಾಯುವ ತನಕ ಕತ್ತಿನೇ ಆಗಿರ್ತದ, ಮಂಗ್ಯ ಸಾಯುವ ತನಕ ಮಂಗ್ಯನೇ ಆಗಿರ್ತದ. ನಿಮ್ಗೆ ಗೊತ್ತದ ರೀ ಯಾವು ಎಂದರೆ ಕತ್ತಿಗೆ ನೀವು ಬೈದಿರಿ ಏ ಮಂಗ್ಯ ಅಂತ ಬೈದಿಲ್ಲ. ಮಂಗ್ಯಗೆ ಎಂದರೆ ಏ ಕತ್ತಿ ಅಂತ ಬೈದಿರಿ ಬೈದಿಲ್ಲ. ಯಾಕ ಅವ್ ಬೈಸ್ಕೊಳ ತಯಾರಿಲ್ಲ. ಯಾಕೆ ಕೆಟ್ಟ ಕೆಲಸ ಸಾಯ್ತದೆ, ಕತ್ತಿ ಕತ್ತಿ ಕೆಲಸನೇ ಮಾಡ್ತದೆ, ಮತ್ತೊಂದು ಕೆಲಸನೇ ಮಾಡಂಗಿಲ್ಲ. ಅದು ಬೇರೆ ಮಣ್ಣು ಹೋಗ್ತದೆ, ಆದರ್ಶ ಇರ್ತದೆ, ತಿಪ್ಪಿ ಮೇಯ್ತದೆ, ಆರಾಮ ಇರ್ತವೆ. ಕತ್ತಿ ಮಂಗ್ಯನ ಕೆಲಸ ಮಾಡಂಗಿಲ್ಲ, ಮಂಗ್ಯ ಕತ್ತಿ ಕೆಲಸ ಮಾಡಂಗಿಲ್ಲ, ಇವೆರಡು ಕೂಡ ನಾಯಿ ಕೆಲಸ ಮಾಡಂಗಿಲ್ಲ. ಇವೆಲ್ಲ ಕೂಡಿ ಹಂದಿ ಕೆಲಸ ಮಾಡಂಗಿಲ್ಲ. ಹಂದಿ ಹಂದಿ ಕೆಲಸನ ಮಾಡ್ತದೆ, ಕತ್ತಿ ಕತ್ತಿ ಕೆಲಸ ಮಾಡ್ತದೆ, ಕ್ವಾಣ ಕ್ವಾಣದ ಕೆಲಸನ ಮಾಡ್ತದೆ. ಮನುಷ್ಯ ಯಾ ಕೆಲಸ ಮಾಡ್ತಾನ್ರಿ? ಮನುಷ್ಯನ ಕೆಲಸ ಮಾಡ್ಯಾನ? ಮನುಷ್ಯನ ಕೆಲಸನ ಮಾಡಂಗಿದ್ರೆ ಏ ನಂಗೆ ಸುಮ್ಕೊಡ್ರ ಅಂತ ಯಾಕೆ ಅಂತೀರಿ? ಪ್ರವಚನದ ಇಲ್ಲಿ ಅಲ್ಲಿ ಮೂರು ಸಾವಿರ ತಿರುಗಾಡ್ದ, ಒಂದು ಅರ್ಧ ತಾಸು ನಾಲ್ಕು ಜನ ಬಂದ್ರು ಏ ಹಂಗೆ ತಿರುಗಾಡ್ದ ಮಂಗ್ಯ ಸುಮ್ಕೊಡ ಮನುಷ್ಯ ಮಂಗೇನು ಅಂತ ಎತ್ತದ ನೋಡ್ರಿ. ಮಂಗೇನು ಆಗ್ತಾರ ಮನುಷ್ಯ ಹೇಳಿದ್ರು ಏ ಪ್ರವಚನ ನಡೆದದು ಸ್ವಾಮಿಗಳು ಭಾಳ ಚಂದ ಹೇಳ್ತಾರ, ಬಾರು ಅಂದ್ರೆ ಏನ್ರಿ ಬರ್ಬೇಕಂತ ಮಾಡಿನ್ರಿ, ಕೆಲಸನೇ ಬಹಳ ಅದಾವ್ರಿ, ಏನು ಸಮಸ್ಯೆ ಅದು ಕಚ್ಚ ಹತ್ತ ಹೊತ್ಕೊಂಡಿದ್ವು ಮನುಷ್ಯ ಕತ್ತಿನು ಅಂತ ನೋಡ್ರಿ. ಕತ್ತಿನೂ ಆಗ್ತಾನೆ ಆಕರ್ಷಿಸಬೇಕು ಮನುಷ್ಯ ಏನಪ್ಪಾ ಅಂದ್ರೆ ಹಂದಿ ತಗೊಳಂಗಿಲ್ಲ, ಮಾರಿ ತಗೊಳಂಗಿಲ್ಲ, ಏನು ಕಟ್ಟ ಹೊರ ಅರಿವು ಹೋಗ್ಕೊಳಂಗಿಲ್ಲ ಅಂದ್ರೆ ಏನ್ ಮನುಷ್ಯ ಇದ್ದೇನು ಹಂದಿ ಇದ್ದೀನು ಏನು ಹೊಲಿಸಿದ್ಯ ಮನುಷ್ಯ ಹಂದಿ ಇದ್ದಂಗ ಹಂದಿನು ಅಂತ. ಮನುಷ್ಯ ಹಂದಿ ಆಗ್ತಾನ, ಮನುಷ್ಯ ಮಂಗಿ ಆಗ್ತಾನ, ಮನುಷ್ಯ ಕತ್ತಿ ಆಗ್ತಾನ, ಮನುಷ್ಯ ಹಾವು ಆಗ್ತಾನ, ಎಲ್ಲ ಆಗ್ತಾನ. ಪರಂತ ಸಾಯುತ್ತನಕ ಹಾವು ಹಾವೇ ಇರ್ತದ, ಕತ್ತಿ ಕತ್ತಿನೇ ಇರ್ತದ, ಮಂಗ್ಯ ಮಂಗಿನೇ ಇರ್ತದ. ಒಂದ್ ಎಂದು ಸಾಯುತ್ತಾಗ ಪ್ರಾಮಾಣಿಕವಾಗಿ ಹುಟ್ಟದ ಹಿಡ್ಕೊಂಡು ಸಾಯುವ ತನಕ ಹ್ಯಾಂಗ ಹುಟ್ಟವ ಹಂಗೆ ಸಾಯು ದನ ನವೀನ ಮನುಷ್ಯ ಅಲ್ಲ. ನೀ ಹ್ಯಾಂಗ ಹುಟ್ಟಿದ್ಯೋ ಏನಾಗಿ ಸಾಯ್ತೋ ಯಾರಿಗೆ ಗೊತ್ತೋ, ಪಾಪಿಯಾಗಿ ಸಾಯ್ತೋ, ಪುಣ್ಯಾತ್ಮಾಗಿ ಸಾಯ್ತೋ, ದುಷ್ಟಾಗಿ ಸಾಯ್ತೋ, ಏನೇನಾಗಿ ಸಾಯ್ತೋ ಗೊತ್ತಿಲ್ಲ. ಅದಕ್ಕೆ ಪ್ರಾಮಾಣ್ಯ ನಾ ಹುಡುಗಾಕಿ ಹೇಳ್ತಿರ್ತೀನಿ. ಯಾರೋ ಒಬ್ರು ಏನಪ್ಪ ಅಂದ್ರೆ ನಾ ಸುಮ್ಮ ಕತೆ ಹೇಳ್ತೀರೋ ಯಾರೋ ತಪ್ಪು ತಿಳ್ಕೋಬಾರ್ದು. ಯಾರೋ ಊರಿಂದ ಏನಪ್ಪ ಅಂದ್ರೆ ದೊಡ್ಡ ಶ್ರೀಮಂತ ಅಂತಿರ್ತ ಕಿರಿಕಿರಿ ಬೇಡ ಮತ್ತೆ ಅದು ಇದಂದ್ರೆ ದೊಡ್ಡ ಶ್ರೀಮಂತ ಇದ್ರಿ ಬರ್ತಿದ್ದ ಬರುವಾಗ ಒಬ್ಬ ಮನುಷ್ಯ ಏನಪ್ಪ ಅಂತ ಕೇಳಿದ್ರ ಇದ್ರ ಫುಲ್ ಹೊಂಟಿದ್ದ. ಫುಲ್ ಅಂದ್ರೆ ಗೊತ್ತೈತೆ ನಿಮ್ಗೆ, ಬಹಳ ಜಲ್ದಿ ತಿಳಿತಾವೆ ಮಾತು. ಮನುಷ್ಯ ಫುಲ್ ಹೊಂಟಿದ್ದ, ಫುಲ್ ಹೊಂಟಿದ್ದ ಅಂದ್ರೆ 100 ಫೀಟ್ ರೋಡ್ ಒಬ್ಬನಿಗೆ ಬೇಕಾಗಿತ್ತು. ಹಂಗೆ ಹೋಗ್ತಾರ ಅವ್ರು ಟ್ರಕ್ ಎರಡು ಮೂರು ಹೋಗ್ತಾರೆ, ಅವ್ ಒಬ್ಬನೇ ಹೋಗ್ಬೇಕು. ಮನುಷ್ಯ ಪೂರ ಫುಲ್ ಇದ್ದ, ಹೋಗೋ ಟೈಮ್ಗೆ ಇದ್ರಿ ದೊಡ್ಡ ಶ್ರೀಮಂತ ಊರು ಶ್ರೀಮಂತ ಬಂದಿದ್ದ. ಅವ್ರು ಬರಕತ್ತಿರು ಮುಂದ್ ಮನುಷ್ಯ ದಾರಿ ಬಿಡು ಅಂದ. ಯಾವ ಮಗನು ಅಂದ ಮನುಷ್ಯರು ಫುಲ್ ಇದ್ದ. ಹೇಳಿ ಬದಮಾಸ, ಹೇ ಲುಚ್ಯ, ಏ ಫಟಿಂಗ್, ಎಲ್ಲ ಬೈದ, ಎಲ್ಲ ಬೈದ ಬೈದಪ್ಪ ಅಂತ ಕೇಳಿದ್ರು. ಸಾವುಕಾರ ಶಿಟ್ಟು ಬಿತ್ತು ಹೊಡ್ಯಕ್ ಹೋದ. ಆ ಮನುಷ್ಯ ಅಂದ ಕುಡ್ದ್ರಿ, ಹೊಡೆದ್ರೆ ಪಟಕ್ ಜೀವ ಹೋಯ್ತು, ಮತ್ತೆ ಕೇಸ್ ಬೀಳ್ತದೆ ಬೇಡ. ಸುಮ್ಮ ಅವ್ನಿಗೆ ಮಾನ ಹಾನಿ ಕೇಸ್ ಹಾಕ್ರಿ ಅಂದ. ಮಾನ್ ಇದ್ರೆ ಹಾಕ್ಬೇಕಲ್ಲ, ಹಾಕಂಗ ಹಾಕೋದಪ್ಪ ಏನು, ಮಾನ್ ಇದ್ರೆ ಹಾಕು, ಮಾನ ಇರಂಗಿಲ್ಲ ಏನು ಹಾಕೋದೇನದು. ಬಹಳ ಮಂದಿ ಮಾನ ಹಾನಿ ಕೇಸ್ ಹಾಕ್ತಿರ್ತಾರೆ ನೋಡ್ರಿ, ಅವ್ ಇಲ್ಲವರೇ ಹಾಕೋದು, ಇದ್ದವ್ರೆಂದು ಹಾಕಂಗಿಲ್ಲ. ಆ ಗೋಜಿಗೆ ಹೋಗಿಲ್ಲ ಮಾನ್ ಇದ್ದವ್ರು ಹಾಕ್ರಿ ಸಾಹೇಬ್ರ ಮಾನ ಹಾನಿ ಕೇಸ್ ಅಂದ್ರು. ಮಹಾನಾನಿ ಕೇಸ್ ಹಾಕಿದ್ರು, ಒಂದ್ ಎರಡು ಹೆಚ್ಚಿಗೆ ಒಂದು ಬರ್ದೆಲ್ಲ ಹಾಕಿದ್ರು, ಕೋರ್ಟಿ ಹೋಯ್ತು. ಕೋರ್ಟಿ ಹೋಗ್ಕೊಂಡು ಜಡ್ಜ್ ಸಾಹು ಕರ್ ಕಟ್ಗಾರ ನಿಲ್ಲಿಸಿದ ಅವನಿಗೆ ಏನಂತಮ್ಮ ಅಂತ ಕೇಳಿದ್ರು. ಈಗ ರೈಟ್ದಾಗಿದ್ದ, ಈಗೇನು ಕೊಡ್ದಿದ್ದಿಲ್ಲ ಬಿಡಿದ್ದೆ, ಆರಾಮಿದ್ದ ಬಂದ್ಕೊಂತ ಏತಮ್ಮ ಅಂತ ಕೇಳಿದ್ರು. ಯಾಕ್ರಿ ಸಾಹೇಬ್ರ ಅನ್ನ ಸಾಫರಿಗೆ ಬೈದಿ ಅಂತಾರ,
ಬೈದಿನ್ರಿ ಅಂತ. ಲುಚ್ಚಿ ಅಂದಿ ಏನು? ಹ್ಞೂ ಅಂದಿನ್ರಿ ಅಂತ. ಬದ್ಮಾಸ ಅಂದಿದ್ದೆ ಅಂತ. ಏನೋ ಹುಚ್ಚಿ ಎಲ್ಲ ಹೋಣಿ ಅಂತೇಳಂದ್ರು. ಶಿಕ್ಷೆ ಹಾಕೋದು ಗೊತ್ತ ಇಲ್ಲ ನಿನಗ, ಏನಾಗ್ತಾ ಇದ್ದ ಕರೆ ಹೇಳ್ತೀನಿ ಸಾಹೇಬ. ಕುಡಿದಿದ್ದೆ ಅವಾಗ ನಾನು ಏನಿಲ್ಲ, ನೀ ಲುಚ್ಚ ಅಂದಿನಿ, ಬದ್ಮಾಸ ಅಂದಿನಿ, ಫಟಿಂಗ್ ಅಂದಿನಿ, ಯಾಕೆ ಅವ ಎಲ್ಲ ಅದಾನ ಅದಕ್ಕೆ ಅಂದಿನಿ. ಆ ಬದ್ಮಾಸ ಅದಾನ, ಲುಚ್ಚ ಅದಾನ, ಫಟಿಂಗ್ ಅದಾನ, ಮತ್ತೆ ನೀ ಅವನಿಗೆ ಕತ್ ತಂದಿದೆ ಅಂತಲ್ಲ ಅಂದ ಸಾಹೇಬ್ರ. ದೇವ್ರ ಹಣ್ಣಿಗೆ ಹೇಳ್ತೇನೆ, ನಾ ಕತ್ ತಂದಿಲ್ಲ ಅಂದ. ಅಲ್ಲ ಕಟಿಂಗ್ ಅಂದಿನಂದಿ, ಲುಚ್ಚ ಅಂದಿನಂದಿ, ಬದ್ಮಾಸ ಅಂದಿನಂದಿ, ಮತ್ತೆ ಕತ್ ಅಂದ ಅಂದಿಲ್ಲ ಸಾಹೇಬ್ರ. ಯಾಕೆ ಅವನಿಗೆ ಕತ್ ಅಂದ್ರೆ ಕತ್ತಿಗೆ ಅಪಮಾನ ಆಗ್ತದ್ರಿ, ಅದಕ್ಕೆ ಅಂದಿಲ್ಲ. ಯಾಕೆ ಕತ್ತು ಬದ್ಮಾಸ ಇರಂಗಿಲ್ಲ, ಕತ್ತು ಫಟಿಂಗ್ ಇರಂಗಿಲ್ಲ, ಕತ್ತು ಲುಚ್ಚ ಇರಂಗಿಲ್ಲ. ಪರಂತು ಇವನಿಗೆ ನಾ ಕತ್ ಅಂದ್ರೆ ಕತ್ತಿಗೆ ಅಪಮಾನ ಆಗ್ತದ ಅಂತ ನಾ ಅಂದಿಲ್ಲ ಸಾಹೇಬ್ರ. ಅಣ್ಣ ನಾ ಲುಚ್ಚ ಬದ್ಮಾಸ ಫಟಿಂಗ್ ಅಂದಿನ ಕಡೆ ಕತ್ ಅಂದಿರಿ ಇವನಿಗೆ. ಯಾಕೆ ಕತ್ತಿ ಸಾಯುವ ತನಕ ಕತ್ತಾಗಿ ಸಾಯ್ತದ, ಫಟಿಂಗ್ ಆಗಿ ಸಾಯಂಗಿಲ್ಲ, ಲುಚ್ಚಾಗಿ ಸಾಯಂಗಿಲ್ಲ. ಮನುಷ್ಯ ಏನಾಗಿ ಸಾಯ್ತಾನ ಅನ್ನೋದು ಅವನಿಗೆ ಗೊತ್ತಿಲ್ಲ, ಮಂದಿಗಳ ಪ್ರಶ್ನೆ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಶಾಸ್ತ್ರದಂತೆ ಧರ್ಮದಂತೆ ನೀತಿಯಂತೆ ಮನುಷ್ಯ ತನ್ನನ್ನು ಅವಲೋಕನ ಮಾಡಿಕೊಂಡು ನಡೀಲಿಕ್ಕೆ ಪ್ರಯತ್ನ ಮಾಡಬೇಕೇ ವಿನ ಇಲ್ಲ ಅಂದ್ರೆ ನೀ ಮನುಷ್ಯರ ರೂಪದೊಳಗೆ ಒಂದು ಪುಚ್ಛ ವಿಷಾಣಹೀನ ದ್ವಿಪಾದ ಪಶು, ಬಾಲು ಕೋಡಿಲ್ಲದ ಎರಡು ಕಾಲಿನ ದನದ. ಅದಕ್ಕೆ ಹೇಳಿದ್ರಾಗಲ್ಲ ಮೊದಲು ಮಾನವನ ಮನುಷ್ಯ ಆದ್ಮೇಲೆ ಶಾಸ್ತ್ರ. ದನಕ್ಕೆ ಶಾಸ್ತ್ರ ಯಾರು ಇಲ್ಲಿ ತನಕ ಹೇಳಿಲ್ಲ, ದನಕ್ಕೆ ಶಾಸ್ತ್ರ ಯಾರು ಹೇಳಿಲ್ಲ, ಮನುಷ್ಯ ಆದವರಿಗೆ ಶಾಸ್ತ್ರ ಹೇಳ್ತಾರೆ. ಅದಕ್ಕೆ ಮೊದಲು ಮಾನವನಾಗುವಂದ್ರವರು ಮಾನವನಾಗುವುದೇನು, ನೀತಿ ಧರ್ಮ ಶಾಸ್ತ್ರಗಳಂತೆ ನಡೆಯಲಿಕ್ಕೆ ನೀನು ಪ್ರಯತ್ನ ಮಾಡು, ನಿನ್ನನ್ನು ನೀನು ಅವಲೋಕನ ಮಾಡು ಅಂತ ಯಾರು ರಾಮಾನುಜಾಚಾರ್ಯರು ಸಮಸ್ತ ಶಾಸ್ತ್ರಗಳಂತೆ ನಡೆಯಲಿಕ್ಕೆ ಯಾವ ಯೋಗ್ಯ ಅದಾನೆ ಅವನಿಗೆ ಮನುಷ್ಯ ಅನ್ನಬೇಕು ಅಂತ ಅವರು ಸ್ಪಷ್ಟವಾಗಿ ಹೇಳಿದರು. ಎರಡನೇದು ವಲ್ಲಭಾಚಾರ್ಯರು ಅಂತ ಬರ್ತಾರೆ, ಅವರು ಬಹಳ ಚಂದ ಹೇಳಿದರು, ಭಗವತ್ ಸೇವಾ ಉಪಯೋಗಿ ಶರೀರವಾನ್ ಏವ ಮನುಷ್ಯ. ಮನುಷ್ಯ ಅಂತ ಯಾರಿಗೆ ಅನ್ನಬೇಕು ಅಂದ್ರೆ ಪರಮಾತ್ಮನ ಸೇವೆ ಮಾಡಲಿಕ್ಕೆ ಯೋಗ್ಯ ಶರೀರದಿಂದ ಕೂಡಿಕೊಂಡವನಿಗೆ ಮನುಷ್ಯ.